ಓಹೋ ಆರ್ ಟಿ ಓ ಚೆಕ್ ಪೋಸ್ಟ್ ಓಹೋ ಸ್ನೇಹಿತರೆ ಬೆಳಗಿನ ಜಾವ ಅಂಬೋಲಿ ಘಾಟಿದು ಫುಲ್ ಫಾಗು ಏಳು ಕಾಲು ಸಮಯ ಯಾತುರು ಇದು ಚಳಿ ಅಲ್ಲೇ ಊಟಿಲಿ ಬಂದು ಇದೆಯಲ್ಲಪ್ಪ ನಾವು ಆಫ್ ರೋಡ್ ಗ್ಲೌಸ್ ಹಾಕೊಂಡು ಫುಲ್ ಸೆಕೆ ಇರುತ್ತೆ ಅಂದ್ಕೊಂಡು ಬಂದ್ವಿ ದಿಸ್ ರೂಟ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ನೋಡಿ ಸ್ನೇಹಿತರೆ ಏನು ಕಾಣ್ತಲ್ಲ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಮಸ್ಕಾರ ಎಲ್ಲರಿಗೂ ಇದು ನಿಮ್ಮ ಸಂದೀಪ್ ರಮೇಶ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಅನದರ್ ಎಪಿಸೋಡ್ ಆಫ್ ಸೀಸನ್ 4 ನಾವು ರನ್ ಆಫ್ ಕಚ್ ಕಡೆ ಹೊರಟಿದ್ದೀವಿ ಆ್ಯಂಡ್ ಆಲ್ಸೋ ವಿ ವಿಲ್ ಶೋಕೇಸ್ ದ ವೆಸ್ಟರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಬಟ್ ಈ ಎಪಿಸೋಡ್ನ ಸ್ಪೆಷಲ್ ಏನಂದರೆ ಈಗ ಗೋವಾಯಿಂದ ಹೊರಟಿದ್ದೀವಿ ಐ ಬಿ ಡಬ್ಲ್ಯೂ ಅಟೆಂಡೆನ್ಸ್ ಹಾಕಿ ಆಯಿತು ಎಲ್ಲ ಆಯಿತು ನಾವು ಇವತ್ತಿನ ಡೆಸ್ಟಿನೇಷನ್ ಟಾರ್ಗೆಟ್ ಈಸ್ ಸಮ್ವೇರ್ ನಿಯರ್ ಸೂರತ್ ಸೊ ಇದು ಬಂದ್ಬಿಟ್ಟು 860 ಕಿಲೋಮೀಟರ್ ಇರೋದು ನಮ್ಮ ಡೆಸ್ಟಿನೇಷನಿಂದ ಇವಾಗಿರುವಂತಹ ಜಾಗ ಸೊ ಇಲ್ಲಿಂದ ನಾವು ಹೊರಟಿ ಆಫ್ ಟು ಸೂರತ್ ಸೂರತ್ಗೆ ಹೋಗೋಕ್ಕೆ ಭಾಳಷ್ಟು ಯುನೋ ವೇರಿಯಬಲ್ ರೂಟ್ಸ್ ಇದೆ ಒಂದು ಬಂದ್ಬಿಟ್ಟು ಅಫ್ಕೋರ್ಸ್ ನಿಪಾಣಿ ಕೊಲ್ಹಾಪುರ ಆದ ನಂತರ ಪುಣೆ ಮುಂಬೈ ಆಮೇಲೆ ವಾಪಿ ಆಮೇಲೆ ಸೂರತ್ ಈ ರೂಟ್ ತೊಗೊಂಡ್ರೆ ಅಷ್ಟು ಪುಣೆಲಿ ಸಿಕ್ಕಾಕೋತೀವಿ ಆಮೇಲೆ ಬಾಂಬೆಲಿ ಸಿಕ್ಕಾಕೋತೀವಿ ಆಮೇಲೆ ಬಾಂಬೆಲೇ ಹಾಲ್ಟ್ ಆಗೋಂಗೆ ಸೀನ್ ಆಗುತ್ತೆ ಸೊ ಈ ಟ್ರಾಫಿಕ್ಕನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿ ನಾವು ವಿ ಆರ್ ಪ್ಲ್ಯಾನಿಂಗ್ ಟು ಡೂ ನಿಪಾಣಿ ಕೊಲ್ಹಾಪುರ್ ಅದಾದ ನಂತರ ನಾಸಿಕ್ ನಾಸಿಕ್ ಆದ ನಂತರ ಸೂರತ್ ಕಡೆ ಹೊರಡೋದು ಅಂತ ಸಮಯ ಈಗ 5 ಕಾಲಾಗಿದೆ ಸೊ ನಾವು ಆದಷ್ಟು 5-5:30 ಸಂಜೆ ಓಡಿಸಿ ಆಮೇಲೆ ಸೂರತ್ಕಿಂತ ಮುಂಚೆ ಎಲ್ಲ ಸ್ಟಾಪ್ ಹಾಕೋತೀವಿ ಬಿಕಾಸ್ ಸೂರತ್ತಲ್ಲಿ ಸಿಕ್ಕಾಪಡೆ ಟ್ರಾಫಿಕ್ ಜಾಮ್ ಇರುತ್ತೆ ಸಂಜೆ ಹತ್ತು ಆ್ಯಂಡ್ ಇಟ್ ಇಟ್ ಬಿಕಮ್ ಅನ್ ಅಬ್ಸಲ್ಯೂಟ್ ಕೆಆಸ್ ಆ್ಯಂಡ್ ಇಷ್ಟು ಓಡಿಸಿ ಸುಸ್ತಾಗಿರತ್ತೆ ಸೊ ಹಾಗಾಗಿ ಇಟ್ಸ್ ನಾಟ್ ವರ್ತ್ ಇಟ್ ಅಂತ ಹೇಳಿ ನಾವು ವಿ ಆರ್ ಸ್ಟಾಪಿಂಗ್ ಬಿಫೋರ್ ಸೂರತ್ ದಟ್ಸ್ ದ ಪ್ಲಾನ್ ಆಫ್ ಆ್ಯಕ್ಷನ್ ಅಪ್ಪ ಗೋವನ್ ಲೋಕಲ್ಸ್ಗೆ ಎಲ್ಲರೂ ರೆವ್ ಬಾಂಬ್ ಮಾಡಿ 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 ಇಂಡಿಯಾ ಬೈಕ್ ವೀಕಲ್ಲಿ ಮೋಸ್ಟ್ ಆಫ್ ದಮ್ ಎಲ್ಲರೂ ಅಂತ ಹೇಳ್ತಾರಲ್ಲ ಎಲ್ಲ ಒಂಥರ ಹೆಚ್ಚು ಕಮ್ಮಿ ಮಾಡಿ ಮಾಡಿ ಒಂಥರ ಇರಿಟೇಟ್ ಆಗಿಬಿಟ್ಟಿರ್ತಾರೆ ಸೊ ಟುಡೇ ಐ ಥಿಂಕ್ ದೇ ವಿಲ್ ಫೈಂಡ್ ಅ ಲಾಟ್ ಆಫ್ ಇನ್ನರ್ ಸ್ಯಾನಿಟಿ ಅಂತ ಹೇಳ್ಬೋದು ಸೇಫ್ಟಿಗೋಸ್ಕರ ಒಂದ್ಸತಿ ಟಿ ಪಿ ಎಮ್ ಎಸ್ ಆನ್ ಮಾಡಿ ಎಷ್ಟಿದೆ ನೋಡ್ಬೋಣ ಪ್ರೆಷರ್ 29ಆ ಹೆಂಗರು ನಿನ್ನೆ ತಾನು 31 ಇತ್ತು ಏ ನೋಡೋಣ ಸ್ವಲ್ಪ ವಾರ್ಮ್ ಅಪ್ ಆದಮೇಲೆ ಬರ್ಬೋದೇನೋ ನಾರ್ಮಲ್ ಟೆಂಪ್ರೇಚರ್ ಯಾವ್ದೋ ಹೈವೇ ಸಿಕ್ಬಿಟ್ಟಿದೆ ಸ್ನೇಹಿತರೆ ದಿಸ್ ಇಸ್ ಆಸಮ್ ನಾನು ಥ್ರೂ ಅಂಡ್ ಥ್ರೂ ಇವತ್ತೆಲ್ಲ ಈ ರೋಡಲ್ಲಿ ಹೀಗೆ ಎಲ್ಲ ಎಮ್ ಎಚ್ ಗಾಡಿಗಳ ಜಾತ್ರೆ ನಾನು ಥ್ರೂ ಅಂಡ್ ಥ್ರೂ ಸ್ಟೇಟ್ ರೋಡ್ ಸಿಗುತ್ತೆ ಅಂದ್ಕೊಂಡೆ ಆ್ಯಕ್ಚುಲಿ ಸಿಕ್ಕಿದೆ ನಮಗೆ ಅಟ್ಲೀಸ್ಟ್ 4 ಲೇನಾರ ಸಿಕ್ಕಿದೆಯಲ್ಲ ಎನ್ಕರೇಜ್ ಓಹೋ ಆರ್ ಟಿ ಓ ಚೆಕ್ ಪೋಸ್ಟ್ ಇಷ್ಟು ಬೇಗ ಮಹಾರಾಷ್ಟ್ರ ಬಂದ್ಬಿಟ್ವಾ ವೆರಿ ಗುಡ್ ಯಾವುದೇ ಸಿಂಗಲ್ ರೈನ್ ರೋಡ್ ಕರ್ಕೊಂಡು ಹೋಗ್ತಿದೆ ಓ ಮೈ ಗಾಡ್ ಅಂಬೂಲಿ ವಾಟರ್ ಫಾಲ್ಸ್ ಅಂತೆ ಅಂದರೆ ಅಂಬೂಲಿ ಘಾಟ್ ಯಾಕೋ ಅಂಬೂಲಿ ಘಾಟ್ ಮೇಲೆ ಹೋಗಿ ತಿರ್ಗಾ ಕರ್ನಾಟಕ ಕರ್ಕೊಂಡೋಗಿ ತಿರ್ಗಾ ಮಹಾರಾಷ್ಟ್ರ ಕರ್ಕೊಂಡು ಹೋಗುತ್ತೇನೋ ಓಹೋ ಸ್ನೇಹಿತರೆ ಬೆಳಗಿನ ಜಾವ ಅಂಬೋಲಿ ಘಾಟ್ ಇದು ಗೊತ್ತೇ ಆಗಲಿಲ್ಲ ಫಸ್ಟು ಸಡನ್ನಾಗಿ ಒಂದು ಹೇರ್ ಪಿನ್ ಥರ ಬಂತು ಏನಿದು ಮುಗಿತಾನೆ ಇಲ್ಲ ಮುಗಿತಾನೆ ಇಲ್ಲ ಮುಗಿತಾನೆ ಇಲ್ಲ ಅಂತ ಓ ಅಲ್ಲಿ ಒಂದು ಥಿಂಗ್ ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಎದುರುಗಡೆ ಅದ ಟ್ರಾಫಿಕ್ ಬಂದರೆ ಆಕ್ಸ್ ಲೈಟ್ ತಕ್ಷಣ ಆಫ್ ಮಾಡಬೇಕು ಭಾಳ ಭಾಳ ತೊಂದರೆ ಆಗುತ್ತೆ ಪಾಪ ಇಲ್ಲಿ ಒಬ್ಬರು ಮೆಟಡಾರ್ ಹೋದರು ಸಡನ್ನಾಗಿ ಹೊಳಿಲಿಲ್ಲ ಆಫ್ ಮಾಡಬೇಕು ಅಂತ ಸಾರಿ ಅಬೌಟ್ ದ್ಯಾಟ್ ದೋಸೆ ರೋಡ್ಗಳು ಬಂದುಬಿಟ್ರೆ ಸಿಕ್ಕಾಪಟ್ಟೆ ಜೋಶ್ ಏನೇಳಿ ಹೇ
ಆವಾಗಲೇ ಒಂದು ಎರಡು ಮೂರು ಹೇರ್ಪುರ್ ನೋಡೋದಲ್ಲ, ಸುಮ್ಮನೆ ಬಿಸ್ಕೆಟ್ಟು ಕತ್ಲೆ ಅಲ್ವಾ ಗೊತ್ತಾಗಲಿಲ್ಲ. ಬಟ್ ಇವಾಗ ಒಂದು ಬೋರ್ಡ್ ಬರೆದಿತ್ತು, ನಮಗೆ ಹಿಂದಿ ಅಲ್ಪ ಸ್ವಲ್ಪ ಬರೋದು, ಘಾಟ್ ಆರಂಭ ಅಂತೇನೋ ಬರೋಂಗಿತ್ತು. ಸೊ ಮಸ್ಯೂಮಿಂಗ್ ಈಗ ಶುರುವಾಗಿದೆ ಘಾಟ್. ಥಿಂಕ್ಸ್ ಏನು ಸಕರ ಇರೋದು ಗೊತ್ತಾ, ಈಗ ಇವಾಗ ನಾವು ಫುಲ್ಲು ಕತ್ಲೆ ಓಡಿಸ್ತಾರೆ ಅದು ರೈಟ್. ಘಾಟ್ ಮುಗಿಸ್ಕೊಂಡು ಈಚೆ ಹೋದ್ಮೇಲೆ ಸ್ವಲ್ಪ ಹೊತ್ತಲ್ಲಿ ಹೈವೇ ಕನೆಕ್ಟ್ ಆಗುತ್ತೆ. ಆವಾಗ ಬಿಕಾಸ್ ಇದು ಫಾರೆಸ್ಟ್ ನೋಡಿ, ಇಲ್ಲ ಒಂಥರ ಕತ್ಲು ಕತ್ಲು ಇರುತ್ತೆ. ಘಾಟ್ ಮುಗಿದ್ರೆ ಸಡನ್ನ ಬೆಳಕು, ಆಮೇಲೆ ಸೆಕೆ ಶುರು, ಆಮೇಲೆ ಫುಲ್ಲು ಜ್ಯೂಸೋ ಜ್ಯೂಸು. ನೋಡಿ ಗೊತ್ತಾಗ್ತದೆಯಾ ಸನ್ರೈಸ್ ಆಗ್ತಾ ಇರೋದು. ಬಟ್ ದಿಸ್ ಇಸ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ, ಸನ್ರೈಸ್ ಅಷ್ಟು ಚೆನ್ನಾಗಿ ಕಾಣಲ್ಲ. ಈಸ್ಟ್ ಇದ್ದಿದ್ರೆ ಪಕ್ಕ ಇಲ್ಲಿ ನಿಲ್ಸ್ಬಿಟ್ಟು ಡ್ರೋನ್ ಹಾರಿಸ್ತಾರೆ. ಪ್ರಾಬ್ಲಮ್ ಸ್ವಲ್ಪ ಆದಷ್ಟು ಬಿಡ್ತಿನ ಯೂಸ್ ಮಾಡಿ 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 ಹೋಗ್ತಾರೆ. ಬರ್ರಿ ಒಂದು ಹಾಡು ಕೇಳ್ಕೊಳೋಣ. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ತೇಲುವ ಈ ಬೋಡದ ಮೇಲೆ ನೀ ನಿಂತ ಹಾಗಿದೆ, ನಸು ನಗುತ್ತ ನಲಿ ನಲಿದು ನನ್ನ ಕೂಗಿದಂತಿದೆ. ಸೇರುವ ಭಾಗಸದಲ್ಲಿ ಎಂದು ಹೇಳಿದಂತಿದೆ, ತನುವೆಲ್ಲ ಹಗುರಾಗಿ ತೇಲಾಡುವಂತಿದೆ, ಆಡುವಂತಿದೆ ಚೆಲುವೆ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ಸಕ್ಕವಾಗಿದೆ ನೋಡಿ ಜಾಗ, ಬ್ರಿಲಿಯಂಟ್. ಒಳ್ಳೆ ಟೈಮ್ಗೆ ನಾವು ಬ್ರೇಕ್ ತಗೊಂಡು ಒಂದು ಫೋಟೋ ಗೀಟೋ ತಕ್ಕೊಂಡು ಒಳ್ಳೆ ಇನ್ಸ್ಟಾಗ್ರಾಮ್ಗೆ ರೀಲ್ 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 ಬಿಡ್ತಾ ಇದೀವಿ. ಬೈ ದ ವೇ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಸಂದೀಪ್ ಅಂಡರ್ಸ್ಕೋರ್ ರಮೇಶ್. ನೋಡಿ ಇನ್ನೊಮ್ಮೆ ವ್ಯೂನ. ನೋಡ ನೋಡ ಸಮಾಪ್ತ ಅಂದರೆ ಘಾಟ್ ಮುಗೀತು ಅಂತ ಅನ್ಸತ್ತೆ ನಮ್ಮ ಹಿಂದಿ ಅಷ್ಟಕ್ಕಷ್ಟೇ. ಸಮಾಪ್ತ ಅಂದರೆ ಎಂಡೆ. ಹಾ ಹೌದು, ಎಸ್. ಸ್ವಲ್ಪ ಹೊತ್ತಾದ್ಮೇಲೆ ಹೈವೇ ಸಿಗುತ್ತೆ. ಹೈವೇ ಸಿಕ್ಕಿದ ತಕ್ಷಣ ನಮ್ಮ ವರುಣ್ ಅವ್ರದ್ದು ಫ್ಯೂಯಲ್ ಟಾಪಪ್ ಮಾಡಬೇಕು, ಐ ಮೀನ್ ಫ್ಯೂಯಲ್ ಹಾಕ್ಸ್ಬೇಕು ಅವರು, ನಾವು ಹಾಗೆ ಟಾಪಪ್ ಮಾಡ್ಕೊಂಡ್ಬಿಡ್ತೀವಿ. ಹಗಲಲ್ಲೂ ಚಂದ್ರನ ಕಾಣೋ
ಭಾಗ್ಯ ನನ್ನದಾಗಿದೆ ಚಂದ್ರಿಕೆಯ ಚೆಲುವಿಂದ ಬಾಳು ಭವ್ಯವಾಗಿದೆ ಭವ್ಯವಾಗಿದೆ ನಲ್ಲೇ ಎಲ್ಲಿರುವೆ ಮಾನವ ಓಹೋ ಫುಲ್ ಫಾಗು ಏಳು ಕಾಲು ಸಮಯ ಓಹ್ ಅನ್ಎಕ್ಸ್ಪೆಕ್ಟೆಡ್ ಅಲ್ಲಪ್ಪ ಇದು ನೋಡಿ ಹಳ್ಳದಿಂದಲ್ಲಿ ತುಂಬ ನಿಧಾನಕ್ಕೆ ಹೋಗ್ತಾ ಇದ್ವಿ ಯಾವ್ದು ಇದು ಚಳಿ ಅಲ್ಲೇ ಊಟಿಲಿ ಬಂದು ಇದೆಯಲ್ಲಪ್ಪ ನಾವು ಆಫ್ ರೋಡ್ ಗ್ಲೌಸ್ ಹಾಕ್ಕೊಂಡು ಫುಲ್ ಸೆಕೆ ಇರುತ್ತೆ ಅಂದ್ಕೊಂಡು ಬಂದ್ವಿ ಯಾರೋ ಬಿಸಿ ಬಿಸಿ ಕಾಫಿ ಕೊಟ್ಟರೆ ಹಂಗೆ ನಿಲ್ಲಿಸ್ಬಿಡ್ತೀನಿ ನಾನು ದಿಸ್ ರೂಟ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಯಾವ್ದೋ ಇದು ಕಾರ್ಡ್ ಹತ್ರ ಕರ್ಕೊಂಡು ಬಂದಿದ್ದಲ್ಲ ಗುರು ನೋಡಿ ಸ್ನೇಹಿತರೆ ಏನು ಕಾಣ್ತಲ್ಲ ಅಬ್ಸಲ್ಯೂಟ್ ಜೀರೋ ವಿಸಿಬಿಲಿಟಿ ಓ ಹೋ 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 ಎಷ್ಟು ಥಿಕ್ ಫಾಗ್ ಇದೆ ನೋಡಿ ಓ ಹೋ 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 ಹಜಾರ್ಡ್ ಹಾಕ್ಲೇಬೇಕು ಯಪ್ಪ ವೆಲ್ಕಮ್ ಟು ಕರ್ನಾಟಕ ಇಷ್ಟು ಜನ ಇದ್ದಾರೆ ಏನು ನಡೀತಿದೆ ಇಲ್ಲಿ ಏನು ನಡೀತಿದೆ ಕುದುರೆ 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 ವಾಪಸ್ ನಾವು ಕರ್ನಾಟಕಕ್ಕೆ ಬಂದಿದ್ದೀವಿ ಎಸ್ ಆದರೂ ಇಲ್ಲಿ ಬಾರ್ಡರ್ ಹತ್ರ ಅಲ್ಲ ಅದಕ್ಕೆ ಇನ್ನೂ ಹಿಂದಿಲೇ ಬರೀತಾ ಇದ್ದಾರೆ ಓಹ್ ಮತ್ತ ಹೈವೇ ಸೂಪರ್ ಸೂಪರ್ ಸೊ ಇವಾಗ ನಮಗೆ ನೆಕ್ಸ್ಟು 1200 kilometers ಇದೆ ಥರ ರೋಡ್ ಹಾಂ ಇಲ್ಲಿ ನಮ್ಮ ಬಾಯ್ಸು ಸೆಟ್ ದೋಸೆ ಆರ್ಡರ್ ಮಾಡಿದ್ದಾರೆ ಆದರೆ ಇದು ಸನ್ನಿ ಸೈಡ್ ಅಪ್ಪ ಅಥವಾ ದೋಸೆಗಳು ಪೇರಿಟ್ಟು ಅದನ್ನು ಸೆಟ್ ಮಾಡಿ ಅದನ್ನು ಸೆಟ್ ದೋಸೆಯನ್ನು ಕರೆದಿದ್ದಾರೆ ಅದು ಈರುಳ್ಳಿ ಮಿಕ್ಕಿತ್ತು ಕ್ಯಾರೆಟ್ ಮಿಕ್ಕಿತ್ತು ಇದೇನೋ ಸ್ವಲ್ಪ ಪೊಟ್ಯಾಟೊ ಮಿಕ್ಕಿದೆ ಎಲ್ಲದಕ್ಕೂ ಮೆತ್ಕೊಟ್ಟಿದ್ದಾರೆ ಅಷ್ಟೇ ವೆರಿ ಗುಡ್ ಇಲ್ಲಿ ನಮ್ಮ ಕ್ಯಾಪ್ಟನ್ನು ದಾವಣಗೆರೆ ಬೆಣ್ಣೆ ದೋಸೆ ದಾವಣಗೆರೆ ಬೆಣ್ಣೆ ದೋಸೆನಾ ಅಯ್ಯೋ ದಾವಣಗೆರೆ ಸಬ್ಸ್ಕ್ರೈಬರ್ಸ್ ಎಲ್ಲ ಬೈತಾ ಇವೆಲ್ಲ ತೋರಿಸಿದ್ರೆ ಇದು ಇಲ್ಲಿ ನಾವು ಇರುವಂತಹ ಸ್ಥಳ ವೈಟ್ ಹೌಸ್ ವೈಟ್ ಹೌಸ್ ಥರದೇ ಇದೆ ಓಕೆ ಏನೋ ರೇಂಜ್ಗೆ ಬ್ರೇಕ್ಫಾಸ್ಟ್ ಆಗಿದೆ ಈಗ ನಾವು ತಗೊಳ್ಳುವ ರೂಟು ನಾಸಿಕ್ ಮೇಲೆ ಬಾಂಬೆ ಬೇಡ ಅಂತ 720 kilometers ತೋರಿಸ್ತದೆ ಆ್ಯಂಡ್ 14 hours 16 minutes ಆಲ್ ರೈಟ್ ಸ್ನೇಹಿತರೆ ಈ ಎಪಿಸೋಡ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ಎಪಿಸೋಡ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ಬ್ಯೂಟಿಫುಲ್ ಅಂಬೂಲಿ ಘಾಟು ಆಮೇಲೆ ಸೀನಿಕ್ ಸರ್ಪ್ರೈಸ್ ರೂಟು ಆಮೇಲೆ ಕಾಡು ಸಿಕ್ಕಿದ್ದು ಮಧ್ಯ ಅದಾದ ನಂತರ ಫಾಗು ಅಂಡ್ ಬ್ಯಾಕ್ ಆನ್ ದ ಹೈವೇ ಫೈಂಡ್ ಅ ಮೆಮೊರೇಬಲ್ ಒನ್ ಸೋ ಫಾರ್ ಮುಂದಿನ ಎಪಿಸೋಡಲ್ಲಿ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಮಹಾರಾಷ್ಟ್ರ ದಾಟಿ ನಮ್ಮ ಜರ್ನಿ ಮುಂದೆ ಕಂಟಿನ್ಯೂ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಈಗಲೇ ಮಾಡಿ ನಿಮ್ಮ ಸತಿ ಪ್ರಮೇಶ್ ಸೈನಿಕ ಟೇಕ್ ಕೇರ್ ಜೈ ಸೈನ್.